ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹೊಸದಾಗಿ ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದನ್ನು ಸ್ಟಾಪ್ ಮಾಡಿದ್ದಾರೆ ಹಾಗೆ ನವೀಕರಣ ಕೂಡ ಹಾಗೆ ಇನ್ನಿತರ ಸೇವೆಗಳು ಲೇಬರ್ ಯಾವ ಯಾವ್ಯಾವ ಸೇವೆಗಳಿದೆ ಎಲ್ಲನೂ ಕೂಡ ಸ್ಟಾಪ್ ಮಾಡಿರೋದ್ರ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಬಂದು ಬಂದಿದೆ ಆದರೆ ಅದಕ್ಕೆ ಏನು ಕಾರಣ ಅಂತ ಮತ್ತೊಂದು ರೀಸನನ್ನು ಕೊಟ್ಟು ಈಗ ಅಧಿಕೃತವಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ಈ ಚಾನಲ್ನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಸಿಂಧು ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ ಹಾಗೆ ಕಟ್ ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್ನ ಇನ್ನಿತರ ಯಾವುದೇ ಸೇವೆಗಳಿರ್ಬೋದು ನೀವು ಸೇವಾ ಸಿಂಧ ಮೂಲಕನೇ ಸಲ್ಲಿಸ್ತಾ ಇದ್ದಿದ್ದು ಸೊ ಸೇವಾ ಹೋಗಿ ನೀವು ಅದನ್ನು ಚೆಕ್ ಮಾಡ್ತು ಅಂತಂದರೆ ಈಗ ಯಾವುದಕ್ಕೂ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲ ಯಾಕಪ್ಪ ಅಂತ ಈಗ ಒಂದು ರೀಸನನ್ನು ಅನೌನ್ಸ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಇದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವೆಬ್ಸೈಟ್ ಮೇನ್ ವೆಬ್ಸೈಟು ಈ ವೆಬ್ಸೈಟ್ಗೆ ನೀವು ಬಂದು ಇಲ್ಲಿ ಕೆಳಗಡೆ ಮಂಡಳಿಯ ಸುತ್ತೋಲೆಗಳು ಅಥವಾ ಮಂಡಳಿಯ ಅಧಿಸೂಚನೆಗಳು ಅಂತಿದೆ ಎಲ್ಲ ಆಪ್ಷನ್ನು ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಮತ್ತಷ್ಟು ಅವಧಿ ಅಂತಿದೆ ಎಲ್ಲರೂ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಮಂಡಳಿಯ ಅಧಿಸೂಚನೆಗಳು ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೊದಲನೇ ಆಪ್ಷನ್ ಇದೆ ನೋಡಿ ಕರ್ನಾಟಕ ಕಟ್ಟಡ ಕಾರ್ಮಿಕ ನೋಂದಣಿ ನವೀಕರಣ ಹಾಗೂ ವಿವಿಧ ಸೌಲಭ್ಯಗಳ ಪ್ರಕ್ರಿಯೆಯನ್ನು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸ್ಥಗಿತಗೊಳಿಸಿರುವ ಬಗ್ಗೆ ಅಂತ ಇಲ್ಲಿ ಆಪ್ಷನ್ ಇದೆ ಇದು ಅಕ್ಟೋಬರ್ ಹದಿನೈದರಲ್ಲೇ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಇದನ್ನು ನೀವು ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಏನು ಮಾಹಿತಿ ಅಂತ ಗೊತ್ತಾಗುತ್ತೆ ನೋಡಿ ಅದು ಕ್ಲಿಕ್ ಮಾಡಿದಾಗ ನಿಮಗೊಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಈ ಪಿ ಡಿ ಎಫ್ನಲ್ಲಿ ಸುತ್ತೋಲೆ ಕೊಟ್ಟಿದ್ದಾರೆ ನೋಡಿ ಕಟ್ಟಡ ಕಾರ್ಮಿಕರ ನೋಂದಣಿ ನವೀಕರಣ ಹಾಗೂ ವಿವಿಧ ಸೌಲಭ್ಯಗಳ ಪ್ರಕ್ರಿಯೆಯನ್ನು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸ್ಥಗಿತಗೊಳಿಸುವ ಬಗ್ಗೆ ಅಂತ ಹೆಡ್ಡಿಂಗ್ ಇದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ನೋಂದಣಿ ನವೀಕರಣ ಹಾಗೂ ವಿವಿಧ ಸೌಲಭ್ಯಗಳು ಸೇವಾ ಸಿಂಧು ತಂತ್ರಾಂಶದ ಮೂಲಕ ಅರ್ಜಿಗಳನ್ನು ಸಲ್ಲಿಸಲಾಗುತ್ತಿತ್ತು ಹಾಗೂ ಕಾರ್ಮಿಕರ ನಿರೀಕ್ಷಕರು ಕಾರ್ಮಿಕ ಅಧಿಕಾರಿಗಳು ಸೇವಾ ಸಿಂಧು ತಂತ್ರಾಂಶದ ಮೂಲಕ ಅನುಮೋದನೆ ಮಾಡುತ್ತಿದ್ದರು ಸರ್ಕಾರದ ಆದೇಶದ ಉಲ್ಲೇಖ ಅನ್ವಯ ಮಂಡಳಿಯ ನೂತನ ತಂತ್ರಾಂಶವನ್ನು ಸಿದ್ಧಪಡಿಸಿದ್ದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಮುಖ್ಯಮಂತ್ರಿಗಳು ನೂತನ ತಂತ್ರಾಂಶಕ್ಕೆ ಚಾಲನೆ ನೀಡುತ್ತಾರೆ ಇದೇ ನೋಡಿ ಮೇನ್ ರೀಸನ್ನು ಸ್ನೇಹಿತರೆ ದಿನಾಂಕ ಇಪ್ಪತ್ತು ಅಂದರೆ ಈ ಮಂಡಳಿಯ ಕಾರ್ಮಿಕರ ಮಂಡಳಿಯ ನೂತನ ತಂತ್ರಾಂಶವನ್ನು ಅದು ಸಿದ್ಧಪಡಿಸಿ ದಿನಾಂಕ ಇಪ್ಪತ್ತು ಒಂಬತ್ತು ಇಪ್ಪತ್ತು ಸೆಪ್ಟೆಂಬರಲ್ಲೇ ಮುಖ್ಯಮಂತ್ರಿಗಳು ಅದನ್ನು ಚಾಲನೆ ನೀಡಿದ್ದಾರೆ ಆದ್ದರಿಂದ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸೇವಾ ಸಿಂಧು ತಂತ್ರಾಂಶದಲ್ಲಿ ಮಂಡಳಿಯ ನೋಂದಣಿ ನವೀಕರಣ ಹಾಗೂ ವಿವಿಧ ಸೌಲಭ್ಯಗಳ ಕುರಿತು ಅರ್ಜಿಗಳ ಸ್ವೀಕೃತಿಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಈ ಮೂಲಕ ತಿಳಿಸಿದೆ ಸೊ ಹೊಸ ತಂತ್ರಾಂಶ ಸಿದ್ಧಪಡಿಸಿರೋದ್ರಿಂದ ಆ ತಂತ್ರಾಂಶದ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅದಕ್ಕೋಸ್ಕರ ಆ ತಂತ್ರಾಂಶನ ಇನ್ನು ರೆಡಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ಟಾಪ್ ಮಾಡಿದ್ದಾರೆ ಮುಂದುವರೆಯೋದು ಈಗಾಗಲೇ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಫಲಾನುಭವಿಗಳು ಈ ವೆಬ್ಸೈಟ್ನಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಟ್ಯಾಬ್ ಮೂಲಕ ಮಾಹಿತಿಯನ್ನು ಪೂರ್ಣಗೊಳಿಸಿ ಕಾರ್ಡನ್ನು ಫಲಾವಿಗಳ ಫಲಾನುಭವಿಗಳ ಪ್ರಸ್ತುತ ವ್ಯಾಲಿಡಿಟಿಗೆ ಪಡೆಯಬಹುದಾಗಿದೆ ಹಾಗೂ ಕಾರ್ಡ್ ಪಡೆದ ಫಲಾನುಭವಿಗಳು ಮಾತ್ರ ಮಂಡಳಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಅವಕಾಶವಿರುತ್ತದೆ ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥ ಫಲಾನುಭವಿಗಳು ಈ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಮಾಹಿತಿಯನ್ನು ಪೂರ್ಣಗೊಳಿಸಿ ಈ ಪ್ರಸ್ತುತ ವ್ಯಾಲಿಡಿಟಿಗೆ ನೀವು ಕಾರ್ಡನ್ನು ಪಡಿಬೋದಾಗಿದೆ ಅಂಥವ್ರು ಮಾತ್ರ ಸೊ ಇದಿಷ್ಟು ಮಾಹಿತಿಗಳು ಈ ಕಾರಣಕ್ಕೋಸ್ಕರ ಈಗ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲೇಬರ್ ಕಾರ್ಡ್ನ ಹೊಸ ನೋಂದಣಿ ಅಥವಾ ನವೀಕರಣ ಅಥವಾ ವಿವಿಧ ಸೌಲಭ್ಯಗಳು ಇದನ್ನು ಸ್ಟಾಪ್ ಮಾಡಿರೋದು ಅಪ್ ಅರ್ಜಿ ಹಾಕೋದಕ್ಕೆ ಸ್ಟಾಪ್ ಮಾಡಿರೋದು ಇದು ಯಾವಾಗ ಓಪನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ ಆ ಮಾಹಿತಿ ತಿಳಿದ ತಕ್ಷಣ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಈ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನನ್ನ ಭೇಟಿ ಮಾಡ್ತೀನಿ ನಮಸ್ಕಾರ